ವೈಕುಂಠ ಏಕಾದಶಿಗೆ ಕ್ಷಣಗಣನೆ ಆರಂಭ ಆಗಿದೆ ಇದರ ಪ್ರಯುಕ್ತವಾಗಿ ಶರವಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಭಕ್ತರಿಗೆ 1 ಲಕ್ಷ ಲಡ್ಡು ವಿತರಣಾ ಕಾರ್ಯಕ್ರಮಕ್ಕೆ ಇವತ್ತು ಪೂಜೆ ಸಲ್ಲಿಸಲಾಯಿತು ಈ ಶ್ರೀ ಸಾಯಿ ಪಾರ್ಟಿ ಹಾಲ್ ಆವರಣದಲ್ಲಿ 1 ಲಕ್ಷ ಲಡ್ಡು ತಯಾರಿಸಲಾಗ್ತಾ ಇದ್ದು ಸ್ಥಳಕ್ಕೆ ವಿಧಾನ ಪರಿಷತ್ ಸದಸ್ಯರು ಹಾಗೂ ಶಾಸಕಾಂಗ ಪಕ್ಷದ ಉಪನಾಯಕರಾದ ಟಿಎ ಶರವಣ ಭೇಟಿ ನೀಡಿ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿದರು ಶರವಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ 30 ಬಾಣಸಿಗರಿಂದ ಕಳೆದ 1 ವಾರದಲ್ಲಿ 1 ಲಕ್ಷ ಲಡ್ಡು ತಯಾರಿಸಿ ಪ್ಯಾಕ್ ಮಾಡಲಾಗ್ತಾ ಇದೆ ಬೆಂಗಳೂರಿನ ವಿವಿಧ ಕಡೆಯಲ್ಲಿರುವಂತ ಶ್ರೀ ವೆಂಕಟೇಶ್ವರ ದೇವಸ್ಥಾನಗಳಿಗೆ ಆಗಮಿಸುವ ಭಕ್ತಾದಿಗಳಿಗೆ ಈ 1 ಲಕ್ಷ ಲಡ್ಡು ಪ್ರಸಾದ ವಿತರಣೆ ಮಾಡಲಾಗುತ್ತೆ ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ವೈಕುಂಠ ಏಕಾದಶಿ ಪ್ರಯುಕ್ತ 1 ಲಕ್ಷ ಲಾಡುಗಳನ್ನು ತಯಾರಿ ಮಾಡುವಂತ ಕಾರ್ಯಕ್ರಮ ಕಳೆದ 1 ವಾರಗಳಿಂದ 30 ಜನ ನಮ್ಮ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಅಡಿಗೆ ಭಟ್ರ ಟೀಮ್ ತಯಾರಿ ಮಾಡಿದ್ದಾರೆ ತಿರುಪತಿಯಲ್ಲಿ ಕೊಡುವಂತ ಇವರು ತಮ್ಮ ಕೃಷಿ ಹೊಂಡದಲ್ಲಿ 2000 ಮೀನು ಸಾಕಿ ಪ್ರತಿ 6 ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಆ ಒಂದು ಪ್ರಸಾದ ಏನಿದೆ ಲಾಡು ಪ್ರಸಾದ ಅದೇ ರೀತಿಯಲ್ಲಿ ಈಕ್ವಲ್ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಅನ್ನು ಇಟ್ಕೊಂಡು ಸ್ಯಾನ್ ಸಿಟಿ ಇಂದ ಇದನ್ನ ನಾವು ತಯಾರಿ ಮಾಡಿದೀವಿ ಈ ಒಂದು ಭಕ್ತಾದಿಗಳು ಎಲ್ಲರೂ ಕೂಡ ತಿರುಪತಿಗೆ ಹೋಗಿ ಪ್ರಸಾದವನ್ನ ಸ್ವೀಕಾರ ಮಾಡಕ ಆಗಲ್ಲ ಅದಕ್ಕೋಸ್ಕರ ಅದೇ ರೀತಿಯಲ್ಲಿ ಈ ವೈಕುಂಠ ಏಕಾದಶಿ ಮತ್ತೆ ನಾಳೆ ನ್ಯೂ ಇಯರ್ ಏನು ಬಂದಿದೆ ಈ ಒಂದು ಸ್ವಾಮಿಯ ದರ್ಶನ ಮಾಡಕ್ಕೂ ಆಗಲ್ಲ ಆ ಪ್ರಸಾದ ಇಲ್ಲೇ ಕೊಟ್ಟು ಅಟ್ ಲೀಸ್ಟ್ ಅವರಿಗೆ ಒಂದು ಸಿಹಿಯನ್ನ ಸ್ವೀಕಾರ ಮಾಡೋ ಮೂಲಕ ಆ ಸ್ವಾಮಿಯ ಸಂಪೂರ್ಣ ಆಶೀರ್ವಾದ ಅವರಿಗೆ ಸಿಗಲಿ ಅಂತ ಹೇಳಿ ನಾನು ಈ ಒಂದು ಕಾರ್ಯಕ್ರಮವನ್ನು ಮಾಡಿದಿನಿ ನಾನು ಪ್ರತಿ ವರ್ಷ ಇವರು ತಮ್ಮ ಕೃಷಿ ಹೊಂಡದಲ್ಲಿ 2000 ಮೀನು ಸಾಕಿ ಪ್ರತಿ 6 ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ